ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ನರಸಿಂಹ ನಾಯ್ಕ ಅಂದ್ರೆ ರಾಜುಗೌಡ ಅವರೇ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ರಾಜ ವೆಂಕಟಪ್ಪ ನಾಯ್ಕ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ರಾಜು ಗೌಡ್ರು ನಾಲ್ಕನೇ ಬಾರಿ ಶಾಸಕರು ನಾಲ್ಕನೇ ಬಾರಿ ಶಾಸಕ ಎರಡ್ ಸಾವಿರದ ನಾಲ್ಕು ಕನ್ನಡ ಎಂಟ್ರಲ್ಲಿ ಬಿಜೆಪಿ ಹದಿನೆಂಟರಲ್ಲಿ ಬಿಜೆಪಿ ಈಗ ಅಂದ್ರೆ ನಾಲ್ಕು ಬಾರಿ ಕಂಟೆಸ್ ಮೂರು ಬಾರಿ ಸೋತಿದ್ದಾರೆ ಬಟ್ ಇಲ್ಲಿ ಏನು ಟ್ರೆಂಡ್ ಲೆಕ್ಕಾಚಾರ ಅಂತಂದ್ರೆ ಅವರು ಬಹಳ ಸ್ಮಾರ್ಟ್ ಈ ನಮ್ಮ ಆಫೀಸ್ ಬಂದಾಗ ನಾವೆಲ್ಲ ಎಂಟ್ರಿ ಹೌದು ಅವ್ರ ಇಪ್ಪತ್ತೈದನೇ ವರ್ಷಕ್ಕೆ ಎಂ ಎಲ್ ಎಲ್ಲ ಕಾಂಗ್ರೆಸ್ ಅಲ್ಲ ಇದ್ರ ಮೊದ್ಲವರು ಏನೋ ಅಂದ್ರೆ ಜನಗಳಿಗೆ ಏನಂತಂದ್ರೆ ಈ ಹತ್ರ ಆಗ್ಬೇಕು ಅಷ್ಟೇ ಜನಗಳ ಜೊತೆ ಇರ್ಬೇಕು ಕೆಲ್ಸ ಜೊತೆಗೆ ಜನಗಳ ಜೊತೆ ಗುರ್ತಿಸ್ಕೊಂಡವ್ರೆ ನಡೀತಾ ಇದೆ ವ್ಯಕ್ತಿಗತವಾಗಿ ನೋಡೋದೇ ಆದ್ರೆ ರಾಜು ಗೌಡ ಒಂದು ಸ್ಟ್ರೆಂತ್ ಹ್ಮ್ ಪಾಟೀಲ್ ಪಾಟೀಲ್ಗೆದ್ರು ಜೆಡಿಎಸ್ ನೆಕ್ ಟು ನೆಕ್ ಫೈಟ್ ಬಟ್ ರಾಜು ರಾಜು ರಾಜ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹ್ಮ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಎಸ್ ಒಳ್ಳೆ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನು ಬಿಜೆಪಿ ಸರ್ಕಾರ ಎಸ್ಟಿ ಮೀಸಲಾತಿ ವಿಚಾರವಾಗಿ ಏನಿದೆ ಅದಕ್ಕೆ ತುಂಬಾ ಪಾಸಿಟಿವ್ ಆಗ್ಬೋದು ಇವರಿಗೆ ಈ ಕ್ಷೇತ್ರಗಳಲ್ಲಿ ಇನ್ನೂ ಕ್ಷೇತ್ರ ಕ್ಷೇತ್ರಗಳಲ್ಲೂ ಕೂಡ ಮೀಸಲಾತಿದು ಅದು ಲಾಭ ಆಗತ್ತೆ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ತನ್ನ ಬ್ರ್ಯಾಂಡ್ ಈ ಸುದೀಪ್ ಜೊತೆ ಕ್ರಿಕೆಟ್ ಆಡೋದು ನೆಂಟರು ಬೇರೆ ಅಂತಲ್ಲ ಸಿನಿಮಾ ಬೇರೆ ಆಮೇಲೆ ಕ್ರಿಕೆಟ್ ರಾಜಕಾರಣದಷ್ಟೇ ಇಷ್ಟ ಅವ್ರಿಗೆ ಕ್ರಿಕೆಟ್ ಸೊ ಇವೆಲ್ಲವೂ ಕೂಡ ಇದೆ ಸುರಪುರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಲ್ಲೂ ಕೂಡ ನರಸಿಂಹ ನಾಯಕ್ ಬಿಜೆಪಿಯ ರಾಜು ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎರಡನೇ ವಿಚಾರ ಏನು ಅಂತಂದ್ರೆ ರಾಜು ಗೌಡ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಿಲ್ಲ ಒಂದ್ಸಾರಿ ಪ್ರಚಾರ ಮಾಡ್ಬಿಟ್ರೆ ಸಾಕು ಅಂತ ಏನಿಲ್ಲ ಎಲ್ಲಿ ಹೆಂಗ್ ಪ್ರಚಾರ ಏನ್ ಮಾಡಬೇಕು ಅಂತ ಅವ್ರ ಸ್ಟ್ರೆಂತ್ ದಯಾ ದಯಣ್ಣ ದಯಣ್ಣ ಅಂತ ಕರೀತಾರೆ ರಾಜು ಗೌಡ್ರ ದಯಣ್ಣನೂ ದಯಾನಂದ್ರ ಇವರ ರಾಜಣ್ಣ ಕೃತಿ ಸ್ನೇಹಿತನ ಗೆಲ್ಲಿಸಿಕೊಳ್ಳಲು ಆಪ್ತನನ್ನ ಗೆಲ್ಲಿಸಿಕೊಳ್ಳಲು ಅವರು ಅಖಾಡದಲ್ಲಿ ಹೋಯ್ತಾರೆ ಯಾರೇನೋ ಬರೋದು ಮಾಡ್ತಾವ್ರೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿಯ ರಾಜು ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ